ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಸ್ ಕಿಚನ್. ನಾನು ಇವತ್ತು ನಿಮಗೆ ತುಂಬ ಸ್ಪೆಷಲ್ ಆಗಿರೋ, ತುಂಬ ಈಸಿಯಾಗಿ, ತುಂಬ ಫಾಸ್ಟ್ ಆಗಿ ಲಂಚ್ ಬಾಕ್ಸ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯಾಬೇಜ್ ರೈಸ್ ಅಂದರೆ ಎಲೆ ಕೋಸಿನ ಬಾತು, ಅಂದರೆ ಮಕ್ಕಳಿಗೆ ತುಂಬಾ ಹೆಲ್ತಿ ಆಗಿರುತ್ತೆ. ಆಮೇಲೆ ತರಕಾರಿ ತಿಂದೇ ಇರೋ ಮಕ್ಕಳು ಈ ಥರ ಒಂದು ರೈಸ್ ಬಾತ್ ಮಾಡಿಕೊಟ್ರೆ ನಿಮಗೆ ಖಂಡಿತ ಮಕ್ಕಳೆಲ್ಲ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ. ಬ್ರೇಕ್ಫಾಸ್ಟು ಎಲ್ಲರಿಗೂ ಹೆಲ್ತಿಗೆ ಚೆನ್ನಾಗಿರುತ್ತೆ. ಬನ್ನಿ ರೆಸಿಪಿ ನೋಡೋಣ. ರೆಸಿಪಿ ನೋಡೋಕ್ಕಿಂತ ಮುಂಚೆ ಲಕ್ಷ್ಮೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ. ಕ್ಯಾಬೇಜ್ ರೈಸ್ಗೆ ನಾನು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿಯಾಗಿದೆ. ಒಂದು ಪಾವು ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಆ ಮೆಜರ್ಮೆಂಟ್ಗೆ ನಾನು ಆಯಿಲ್ ಹಾಕಿದ್ದೀನಿ. ಒಂದು ಕಾಲು ಬಟ್ಲು ಆಗುತ್ತೆ ಆಯಿಲು. ಕಸ್ತೂರಿ ಮೆಂತೆ ಅರ್ಧ ಸ್ಪೂನು, ಚಕ್ಕೆ ಎರಡು, ಏಲಕ್ಕಿ ಎರಡು, ಮರಾಠಿ ಮೊಗ್ಗು ಎರಡು, ಹೂವು ಅರ್ಧ, ಲವಂಗದೆಲೆ ಎರಡು, ಇವೆಲ್ಲ ಇದು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಖಾರ ಇರಲಿ ಅಂತ ನಾನು 5-6 ಹಸಿಮೆಣಸಿನಕಾಯಿ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಒಂದು ದಳ. ಇನ್ನು ನಾನು ಕಟ್ ಮಾಡ್ಕೊಂಡಿಲ್ಲ, ಈ ಥರ ಎಲೆ ಎಲೆನೆ ಹಾಕ್ತಾ ಇದ್ದೀನಿ. ಎಲೆ ಕೋಸು ನಾನು ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ತಿನ್ನೋದು ಈ ಥರ ಉದ್ದ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಡು ನಾನು ಬಟ್ಲಲ್ಲಿ ಹಾಕಿದ್ದೀನಿ. ನೀವು ಎಲೆ ಕೋಸು ಒಂದು ಬಟ್ಲು ತೊಗೊಂಡ್ರೆ ಎಂಟು ಸೇಮ್ ಮೆಜರ್ಮೆಂಟ್ ತೊಗೋಬೇಕು. ನೋಡಿ ಸೇಮ್ ಮೆಜರ್ಮೆಂಟ್ ಇದೆ, ಎರಡು ಎರಡು ಸಮ ಪ್ರಮಾಣ ಇರಬೇಕು, ಅಕ್ಕಿನೂ ಎಲೆಕೋಸು. ಆವಾಗಲೇ ನಿಮಗೆ ಎಲೆಕೋಸಿನ ರೈಸ್ ತುಂಬಾ ಚೆನ್ನಾಗಿರೋದು. ಈಗ ನೋಡಿ ಇದು ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸಲ ಮಿಕ್ಸ್ ಮಾಡೋಣ. ಒಂದು ಸ್ಪೂನು ಗರಂ ಮಸಾಲ, ಒಂದು ಬಟ್ಲು ಎಲೆಕೋಸು, ಒಂದು ಬಟ್ಲು ಅಕ್ಕಿ, ಅಂದರೆ ಒಂದು ಪಾವಲ್ಲಿ ಅಕ್ಕಿ ಇದು. ಒಂದು ಪಾವು ಅಕ್ಕಿಗೆ ನೀವು 1/4 kg ಎಲೆಕೋಸು ತೊಗೋಬೇಕಾಗುತ್ತೆ. ಆವಾಗಲೂ ನಿಮಗೆ ಚೆನ್ನಾಗಿರೋದು, ಟೇಸ್ಟ್ ಬರೋದು. ಈಗ ನೋಡಿ ನಾನು ತೊಳೆದು ಇಟ್ಕೊಂಡಿದ್ದೆ, ಈಗ ಹಾಕ್ತಾ ಇದ್ದೀನಿ. ನೋಡಿ ಪ್ರೊಸೀಜರ್ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ತುಂಬಾ ರುಚಿ ಬರುತ್ತೆ ಈ ಒಂದು ಕ್ಯಾಬೇಜ್ ರೈಸು, ಎಲೆಕೋಸಿನ ಬಾತ್ ಅಂತ ಹೇಳ್ಬೋದು. ನೋಡಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1 spoon ಉಪ್ಪು ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿ ಆಯಿತು, ನೋಡಿ ಎಷ್ಟು ಬೇಗ ಆಗುತ್ತೆ. ಈಗ ಅಕ್ಕಿಯೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ನೀವು ಯಾವ ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ರೆ ಅದೇ ಬಟ್ಲಲ್ಲಿ ತುಂಬ ನೀರು ಹಾಕಿಬಿಟ್ರೆ ಸಾಕು, ಇನ್ನೂ ಜಾಸ್ತಿ ನೀರು ಹಾಕಬಾರ್ದು. ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನಾವು ಕಮ್ಮಿ ನೀರು ಹಾಕಬೇಕು. ಯಾಕಂದರೆ ಕುಕ್ಕರ್ ನಾವು ಒಂದು ವಿಜಿಲ್ ಆದಮೇಲೆ ನಾವು ಆಫ್ ಮಾಡಿದಾಗ ಏನಾಗುತ್ತೆ, ಕುಕ್ಕರು ಅವೆಲ್ಲೇ ನಿಮಗೆ ಅನ್ನ ಆಗುತ್ತೆ. ನಾವು ಪಾತ್ರೆಯಲ್ಲಿ ಅನ್ನ ಮಾಡಬೇಕಾದ್ರೆ ಹಾಕೋ ಮೆಜರ್ಮೆಂಟ್ ನೀರು ಹಾಕಿಬಿಟ್ರೆ ಕುಕ್ಕರ್ಗೆ ಏನಾಗುತ್ತೆ, ಅನ್ನ ಮುದ್ದೆ ಆಗುತ್ತೆ. ಅದಕ್ಕೆ ನೋಡಿ ಈ ಲೆವೆಲ್ಗೆ ಸಾಕು. ಈಗ ಈಗ ಒಂದು ಕುದಿ ಬರಲಿ, ಇದು ಒಂದು ಕುದಿ ಬಂದಾಗ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಒಂದು ಕುದಿ ಬಂತು. ಈಗ ಒಂದು ಸಲ ಮಿಕ್ಸ್ ಮಾಡಿ ಈ ಥರ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ 1 whistle ಬಂದರೆ ಸಾಕಿದು. ನೋಡಿ ಕ್ಯಾಬೇಜ್ ರೈಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಉದ್ರಾಗಿ ಬಂದಿದೆ ಕ್ಯಾಬೇಜ್ ರೈಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಬರೀ ಒಗ್ಗರಣೆ ಹಾಕ್ಬಿಟ್ರೆ ಸಾಕು, ಕಟ್ ಮಾಡ್ಕೊಳ್ಳೋದು ಒಂದೇ ಟೈಮ್ ಹಿಡಿಯುತ್ತೆ. 1 whistle ಬಂದುಬಿಟ್ರೆ ನಿಮಗೆ ಕ್ಯಾಬೇಜ್ ರೈಸು ರೆಡಿಯಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಿಮಗೆ ಗಡಿಬಿಡಿಯಲ್ಲಿ ಅರ್ಜೆಂಟ್ ಆಗಿದ್ದರೆ ನೀವು ತುಂಬ ಫಾಸ್ಟಾಗಿಯೇ ಈ ಬ್ರೇಕ್ಫಾಸ್ಟ್ ಮಾಡ್ಬೋದು. ಹೆಲ್ತ್ಗೂ ತುಂಬಾ ಒಳ್ಳೆಯದು, ಆಮೇಲೆ ಮಕ್ಕಳ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ನೀವು ಫಾಸ್ಟಾಗಿ. ಹೀಗೆ ನಿಮಗೆ ಟೇಸ್ಟಿ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀಸ್ ಕಿಚನ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.